ಉದಾಹರಣೆ 8.2 ಪೇಜ್ ನಂಬರ್ 109 ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನದ ಓಡೋಮೀಟರ್ 2000 ಕಿಲೋಮೀಟರ್ ತೋರಿಸಿ ಪ್ರಯಾಣದ ಕೊನೆಯಲ್ಲಿ 2400 ಕಿಲೋಮೀಟರ್ ತೋರಿಸುತ್ತದೆ ಪ್ರಯಾಣವು 8 ಗಂಟೆಗಳನ್ನು ತೆಗೆದುಕೊಂಡರೆ ವಾಹನದ ಸರಾಸರಿ ಜವವನ್ನು ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ದತ್ತ ಓಡೋಮೀಟರ್ ಅಂತಂದ್ರೆ ಗೊತ್ತಿದೆ ನಿಮಗೆ ನಿಮ್ಮ ಒಂದು ವಾಹನದ ಮುಂಭಾಗದಲ್ಲಿ ವಾಹನದ ಜವವನ್ನು ತೋರಿಸುವಂತ ಒಂದು ಸಾಧನ ಅರ್ಥ ಆಗ್ತದ್ಯಾ ಓಕೆ ಅದರ ರೀಡಿಂಗ್ ತೋರಿಸಕತ್ತೈತಿ ರೀಡಿಂಗ್ ಅಂತಂದ್ರೆ ಆರಂಭಿಕ ಬಿಂದುವಿನಲ್ಲಿ ಇರತಕ್ಕಂತ ಅದರ ರೀಡಿಂಗ್ ಎಷ್ಟದಪ್ಪ ಆರಂಭಿಕ ರೀಡಿಂಗ್ ರೀಡಿಂಗ್ ಅಂದ್ರೆ ತೋರಿಕೆ ಎಷ್ಟೈತಿ 2000 ಕಿಲೋಮೀಟರ್ ಹೌದಿಲ್ಲಪ್ಪ ತೋರಿಸಿ ಪ್ರಯಾಣದ ಕೊನೆ ಆರಂಭ ಮತ್ತು ಕೊನೆ ಹೌದಿಲ್ಲ ಒಟ್ಟು ದೂರ ಯಾವುದದು ಮೋಟಾರ್ ವಾಹನ ಹೌದಿಲ್ಲ ಕಾರ್ ಅದ ಏನದ ಒಟ್ಟು ದೂರ ಯಾವುದರದು ಮೋಟಾರ್ ವಾಹನ ಚಲಿಸಿದ ಒಟ್ಟು ದೂರ ಇಸ್ ಈಕ್ವಲ್ ಟು ಆರಂಭಿಕ ತೋರಿಕೆ ಮೈನಸ್ ಇಲ್ಲ ಅಂತಿಮ ತೋರಿಕೆ ಮೊದಲು ಅಂತಿಮ ತೋರಿಕೆ ಅಂದ್ರೆ ಇದರೊಳಗೆ ರೀಡಿಂಗ್ ಒಳಗೆ ಅಂತಿಮ ತೋರಿಕೆ ಮೈನಸ್ ಆರಂಭಿಕ ತೋರಿಕೆ ಅಂತಿಮ ತೋರಿಕೆ ಎಷ್ಟಿತಿ 2400 ಮೈನಸ್ ಆರಂಭಿಕ 2400 ಕಿಲೋಮೀಟರ್ ಪ್ರತಿ ಗಂಟೆ ಏನಿದು ಆ ಒಟ್ಟು ದೂರ ಕಿಲೋಮೀಟರ್ ಪ್ರತಿ ಗಂಟೆ ಯಾಕ ದೂರ ಅದಿಲ್ಲ ಮಿಸ್ಟೇಕ್ ಆಯಿತು ಇರಲಿ ಹೊಟ್ಟೆ ಹಾಕೋರಿ ಓಕೆ ದೂರ ಎಷ್ಟಪ್ಪ 400 ಕಿಲೋಮೀಟರ್ 2400 ಕಿಲೋಮೀಟರ್ ಇತ್ತು ಆರಂಭಿ ಕೊನೆಯದಾಗಿ ಆರಂಭಿಕ ಎಷ್ಟಿತ್ತು 2000 ಕಿಲೋಮೀಟರ್ ಇತ್ತು 2400 ಒಳಗೆ 2000 ಹೋದ್ರೆ 400 ಕಿಲೋಮೀಟರ್ ದೂರ ಸಿಕ್ತು ಆಮೇಲೆ ಕಾಲ ಕೊಟ್ಟಿದ್ರೆ ಕಾಲ ಎಷ್ಟಿದೆ 8 ಗಂಟೆಗಳು ಅಂತ ಹೇಳಿ ಸರಿಯಾ ಜವ ಕೇಳಿದರೆ ಜವ ಇಸ್ ಈಕ್ವಲ್ ಟು ದೂರ ಭಾಗಲೆ ಕಾಲ ಎಷ್ಟು ದೂರ 400 ಕಿಲೋಮೀಟರ್ ಭಾಗಲೆ ಕಾಲ 8 ಗಂಟೆ ಅವರ್ ಅಂತ ಅಂದಂಗ 8 ಬಂದ್ಲೇ 8 5ಲೇ 40 0ಗೆ 0 ಎಷ್ಟು ಬಂತು 50 ಕಿಲೋಮೀಟರ್ ಪ್ರತಿ ಗಂಟೆ ಇದು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಇರತಕ್ಕಂತ ಉತ್ತರ ಈಗೇನು ಮೀಟರ್ ಪರ್ ಸೆಕೆಂಡಿನಲ್ಲಿ ಮೀಟರ್ ಪರ್ ಸೆಕೆಂಡಿನಲ್ಲಿ ಜವ ಇಸ್ ಈಕ್ವಲ್ ಟು ಎಷ್ಟು ಬಂದೈತಿ 50 ಕಿಲೋಮೀಟರ್ ಪ್ರತಿ ಗಂಟೆ ಕಿಲೋಮೀಟರ್ ಪ್ರತಿ ಗಂಟೆ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಎಷ್ಟರಲ್ಲಿ ಗುಣಾಕಾರ ಮಾಡ್ಬೇಕು ತಿಳಿದೆ ನಿಮ್ಗೆ 5/18 ಹೌದಾ ಏನಿಲ್ಲ ಓಕೆ 50ಕ್ಕೆ 50 ಹೆಂಗದ ಹಂಗೆ ಬರ್ತೀನಿ ಕಿಲೋಮೀಟರ್ ಪ್ರತಿ ಗಂಟೆ ಬದಲಿ ಏನು ಬರ್ತೀನಿ 5/18 ಮೀಟರ್ ಪರ್ ಸೆಕೆಂಡ್ ಬರೆದು ಬಿಡ್ತೀನಿ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ 2/9/18 2/25 50 125 ಭಾಗಲೆ 9 ಮೀಟರ್ ಪರ್ ಸೆಕೆಂಡ್ ಇದನ್ನು ಮತ್ತೆ ಡಿವಿಷನ್ ಮಾಡಬೇಕಿಲ್ಲ ನಾನು ಭಾಗಕರ ಮಾಡಿದ್ರೆ ಸಿಗ್ತದ 9 1/9 3 ಉಳಿತು 35 9 3/27 ಪಾಯಿಂಟ್ ಕೊಟ್ರೆ 8 ಉಳಿತು 9 9/81 ಹೆಚ್ಚು ಕಡಿಮೆ ಹೌದಾ 80 ಆಗ್ತದೆ 81 ಹೆಚ್ಚು ಕಡಿಮೆ ಸರಾಸರಿ 13.9 ಮೀಟರ್ ಪರ್ ಸೆಕೆಂಡ್ ಇದು ಉತ್ತರ ಆಗ್ತದೆ ಚೆಕ್ ಮಾಡಿಕೊಡ್ರಿ ಆದ ಇದು ಉತ್ತರ ಓಕೆ ಈಗೇನು ನೋಡ್ಬೇಕು ನಾವು ಉದಾಹರಣೆ ಏನು ನೋಡೋಣ 8.3 ನೋಡೋಣ ಏನು ಹೇಳ್ತದೆ ಉಷಾ 90 ಮೀಟರ್ ಉದ್ದವಿರುವ ಒಂದು ಈಜುಕೊಳದಲ್ಲಿ ಈಜುತ್ತಾಳೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರಲು ಕ್ರಮಿಸಬೇಕಾದಾಗ 180 ಮೀಟರ್ ಗಳನ್ನು ಸರಳ ಪಥದಲ್ಲಿ ಈಜಲು ಒಂದು ನಿಮಿಷ ತೆಗೆದುಕೊಂಡರೆ ಆಕೆಯ ಸರಾಸರಿ ಜವ ಮತ್ತು ಸರಾಸರಿ ವೇಗಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸರಾಸರಿ ಜವ ಕಂಡುಹಿಡಬೇಕಂತ ಸರಾಸರಿ ವೇಗ ಕಂಡುಹಿಡಬೇಕಂತ ಒಟ್ಟು ದೂರ ಗೊತ್ತೈತೆ ನಮಗೆ ಏನು ಗೊತ್ತೈತೆ ಒಟ್ಟು ದೂರ ಹೌದಾ ಉಷಾಳು ಕ್ರಮಿಸಿದ ಒಟ್ಟು ದೂರ ಇಸ್ ಈಕ್ವಲ್ ಟು 180 ಮೀಟರ್ ತೆಗೆದುಕೊಂಡ ಕಾಲ ಇಸ್ ಈಕ್ವಲ್ ಟು 1 ನಿಮಿಷ ನಿಮಿಷವನ್ನು ಎದಕ್ಕೆ ಕನ್ವರ್ಟ್ ಮಾಡಬೇಕು ಸೆಕೆಂಡಿಗೆ ಯಾಕೆ ಇಲ್ಲಿ ಮೀಟರ್ ಅದ ಮೀಟರ್ ಪರ್ ಸೆಕೆಂಡ್ ಬರಬೇಕಿಲ್ಲ ನಮಗೆ ಹಾಗಾಗಿ ನಿಮಿಷ ಇದ್ದಿದ್ದು 60 ಸೆಕೆಂಡುಗಳು ಅಂತ ನಾನು ಬರೀತೀನಿ ಸರಾಸರಿ ಜವ ಸರಾಸರಿ
ಜವ ಸೂತ್ರ ಹೇಳಿದೆ ನಿಮಗೆ ಚಲಿಸಿದ ಒಟ್ಟು ದೂರ ಭಾಗಲೆ ತೆಗೆದುಕೊಂಡ ಒಟ್ಟು ಕಾಲ ಚಲಿಸಿದ ಒಟ್ಟು ದೂರ 180 ಭಾಗಲೆ 60 ಇದು ಮೀಟರು ಇದು ಸೆಕೆಂಡ್ 0063 3 ಮೀಟರ್ ಪರ್ ಸೆಕೆಂಡ್ ಇದು ಸರಾಸರಿ ಜವ ಆಗ್ತದೆ ಆಮೇಲೆ ಅವರೇನು ಕೇಳಿದರೆ ಸರಾಸರಿ ವೇಗ ಕೇಳಿದರೆ ಸರಾಸರಿ ವೇಗ ವೇಗಕ್ಕೆ ಸೂತ್ರ ಏನು ಸ್ಥಾನಪಲ್ಲಟ ಸ್ಥಾನಪಲ್ಲಟ ಭಾಗಲೆ ತೆಗೆದುಕೊಂಡ ಒಟ್ಟು ಕಾಲ ಸ್ಥಾನಪಲ್ಲಟ ಅಂದಾಗ ಅವಳು ಈಜು ಕೊಳ ಇದೆ ಇದು ಏನಿದೆ ಈಜು ಕೊಳ ಈಜು ಕೊಳದ ಈ ಬಿಂದುವಿನಿಂದ ಆರಂಭಿಸಿದಳೆ ಹೋಗಬೇಕಂತಂದ್ರೆ 90 ಮೀಟರ್ ಬರಬೇಕಂತಂದ್ರೆ 90 ಮೀಟರ್ ಅದೇ ಬಿಂದುವಿಗೆ ಮತ್ತೆ ವಾಪಸ್ ಬಂದಿದಳೆ ಹಾಗಿದ್ರೆ ಸ್ಥಾನಪಲ್ಲಟ ಏನಾಗ್ತದೆ ಶೂನ್ಯ 0 ಡಿವೈಡೆಡ್ ಬೈ ಕಾಲ 60 ಸೆಕೆಂಡ್ ಮೀಟರ್ ಅಂದ್ರೆ 0 ಮೀಟರ್ ಪರ್ ಸೆಕೆಂಡ್ ಸೊನ್ನೆ ಭಾಗಲೆ 60 ಸೊನ್ನೆನೇ ಬರ್ತೈತಿ ಆದ್ರಿಂದ ಸರಾಸರಿ ವೇಗ ಎಷ್ಟು ಬಂತ್ರಿ 0 ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ತೀವಿ ಇದು ಉಷಾಳು ಕ್ರಮಿಸಿದ ಸರಾಸರಿ ಜವನು ಸಿಕ್ತು ಸರಾಸರಿ ವೇಗ ಸಿಕ್ತು ವೇಗದಲ್ಲಾಗುವ ಬದಲಾವಣೆಯ ದರ ಏನು ಮಾಡಬೇಕು ಮುಂದೆ ವೇಗದಲ್ಲಾಗುವ ಬದಲಾವಣೆಯ ದರ ಹಾಗಂದ್ರೆ ಏನು ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಅದರ ದರವನ್ನು ನಾವು ಕಂಡುಹಿಡಬೇಕಂತ ವೇಗದ ದರ ವೇಗದ ಬದಲಾವಣೆಯ ದರ ಅಂದರೆ ವೇಗವು ಕಾಲಕ್ಕೆ ತಕ್ಕಂತೆ ಹೆಂಗೆ ಬದಲಾಗ್ತದೆ ಅದಕ್ಕೆ ನಾವು ವೇಗೋತ್ಕರ್ಷ ಅಂತ ಹೆಸರು ಕೊಡ್ತೀವಿ ವೇಗ ಭಾಗಲೆ ಕಾಲ ಇಸ್ ಈಕ್ವಲ್ ಟು ಏನಾಗ್ತದಪ್ಪ ವೇಗೋತ್ಕರ್ಷ ವೇಗ ಭಾಗಲೆ ಕಾಲ ವೇಗೋತ್ಕರ್ಷ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ವೆಲಾಸಿಟಿ ಬೈ ಟೈಮ್ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ಓದ್ತೀನಿ ನೋಡ್ರಿ ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ಒಂದು ಕಾಯದ ವೇಗ ಕಾಲದೊಡನೆ ಏನಾಗಿರುತ್ತದೆ ಸ್ಥಿರವಾಗಿರುತ್ತದೆ ಯಾಕಂತಂದರೆ ಅದು ಸಮಾನ ಕಾಲದಲ್ಲಿ ಸಮಾನ ದೂರವನ್ನು ಕ್ರಮಿಸ್ತಾ ಇದೆ ಸಮಾನ ಕಾಲದಲ್ಲಿ ಸಮಾನ ದೂರವನ್ನು ಕ್ರಮಿಸ್ತಾ ಇದ್ದರೆ ವೇಗ ಶೂನ್ಯ ಅಥವಾ ಸಮ ವೇಗದಲ್ಲಿ ಬದಲಾವಣೆ ಕಾಣಂಗಿಲ್ಲ ಶೂನ್ಯ ಅಂತಲ್ಲ ವೇಗದಲ್ಲಿ ಬದಲಾವಣೆ ಕಾಣಂಗಿಲ್ಲ ಸಮನಾದ ದೂರವನ್ನು ಅಸಮ ಸಮಯದಲ್ಲಿ ಕ್ರಮಿಸ್ತಾ ಇದ್ರೆ ಆವಾಗ ವೇಗದಲ್ಲಿ ಏನಾಗ್ತಾವ್ರಿ ಬದಲಾವಣೆ ಆಗ್ತವೆ ಸಮನಾದ ದೂರ ಸಮನಾದ ಕಾಲ ಇತ್ತಂದ್ರೆ ವೇಗದಲ್ಲಿ ಬದಲಾವಣೆ ಆಗುವುದಿಲ್ಲ ಅದು ಸರಳ ರೇಖೆಯೊಳಗೆ ಇರಬೇಕು ಮತ್ತು ಅಡ್ಡಾದಿಡ್ಡಿ ಹೋಗ್ಬೋದು ಸೀದಾ ಹೋಗ್ಬೇಕು ಅಡ್ಡಾದಿಡ್ಡಿ ಹೋಯ್ತು ಅಂತ ತಿಳ್ಕೊ ಮತ್ತು ಅದರ ವೇಗದಲ್ಲಿ ಏನಾಗ್ತವ ಬದಲಾವಣೆ ಆಗ್ತವೆ ಅರ್ಥ ಆಗ್ತದ ಯಾಕೆ ದಿಕ್ಕನ್ನು ಬದಲಾಯಿಸ್ತಿಕೋ ಸ್ಥಾನಪಲ್ಲಟ ಬದಲಾಗಿಬಿಡ್ತದ ದಿಕ್ಕು ಬದಲಾಯಿಸಿದ್ರೆ ಸ್ಥಾನಪಲ್ಲಟ ಬದಲಾಯಿತು ಸ್ಥಾನಪಲ್ಲಟ ಬದಲಾಯಿತು ಅಂದರೆ ವೇಗ ಬದಲಾಗಿಬಿಡ್ತದೆ ಸರಿನಾ ಒಂದೇ ದಿಕ್ಕಿನೊಳಗೆ ಹೋದ್ರೆ ಅದು ಸಮಾನ ಕಾಲದಲ್ಲಿ ಸಮಾನ ದೂರವನ್ನು ಹೋದ್ರೆ ಅದಕ್ಕೆಂತ ಕರಿತೀವಿ ನಾವು ನಿಶ್ಚಲ ಇದು ಸಾರಿ ಸ್ಥಿರ ವೇಗ ಅಂತ ಕರಿತೀವಿ ಇಲ್ಲಾಂದ್ರೆ ಅಸ್ಥಿರ ವೇಗ ಅಂತ ಕರಿತೀವಿ ವೇಗದಲ್ಲಿ ಬದಲಾವಣೆ ಕಂಡು ಬರ್ತೈತೆ ಯಾವುದೇ ಕಾಲದ ಅಂತರದಲ್ಲಿ ಕಾಯದ ವೇಗದಲ್ಲಿನ ಬದಲಾವಣೆ 0 ಆದರೆ ಏಕರೂಪವಲ್ಲದ ಚಲನೆಯಲ್ಲಿ ವೇಗವು ಕಾಲದೊಂದಿಗೆ ಬದಲಾವಣೆಯಾಗುತ್ತಿರುತ್ತದೆ ನೋಡ್ರಿ ಯಾವುದೇ ಕಾಲದ ಅಂತರದಲ್ಲಿ ಕಾಯದ ವೇಗದಲ್ಲಿನ ಬದಲಾವಣೆ 0 ಆದರೆ ಯಾವಾಗ 0 ಅದು ವೇಗದಲ್ಲಿ ಬದಲಾವಣೆ ಯಾವಾಗ 0 ಅದೇ ಕಾಯದಲ್ಲಿನ ವೇಗದಲ್ಲಿನ ಬದಲಾವಣೆ 0 ಯಾವಾಗ ಸಮಾನ ದೂರವನ್ನು ಸಮಾನ ಕಾಲದಲ್ಲಿ ಸರಳ ರೇಖಾಗತವಾಗಿ ಚಲಿಸ್ತಾ ಇದ್ದರೆ ಮಾತ್ರ ವೇಗದಲ್ಲಿನ ಬದಲಾವಣೆ ಶೂನ್ಯ ವೇಗ ಶೂನ್ಯ ಅಲ್ಲ ವೇಗದಲ್ಲಿನ ಬದಲಾವಣೆ ಶೂನ್ಯ ಬದಲಾಗಂಗಿಲ್ಲ ವೇಗ ವೇಗನೇ ಬದಲಾಗಲಿಲ್ಲ ಅಂದ್ರೆ ಶೂನ್ಯ ಅರ್ಥ ಆಗ್ತದ ವೇಗದಲ್ಲಿ ಬದಲಾವಣೆ ಆಗಲಿಲ್ಲ ಅಂದ್ರೆ ವೇಗದಲ್ಲಿನ ಬದಲಾವಣೆ ಶೂನ್ಯ ವೇಗ ಶೂನ್ಯ ಅಲ್ಲ ಅರ್ಥ ಆಯ್ತಾ ಓಕೆ ಒಂದು ವೇಳೆ ಅಸ್ಥಿರ ಇತ್ತು ಅಂತಂದ್ರೆ ವೇಗದಲ್ಲಿ ಬದಲಾವಣೆಗಳು ಏನಾಗ್ತಾವ್ರಿ ಬೇರೆ ಬೇರೆ ಹಾಕುವಂತ ಹೋಗ್ತದೆ ನೋಡ್ರಿ ಅದನ್ನು ಹೇಳ್ತಾರೆ ಏಕರೂಪವಲ್ಲದ ಚಲನೆ ಏನು ಕೊಟ್ರಲ್ಲಿ ಏಕರೂಪವಲ್ಲದ ಚಲನೆಯಲ್ಲಿ ಅಂದರೆ ಸಮಾನ ಕಾಲದಲ್ಲಿ ಅಸಮ ದೂರವನ್ನು ಕ್ರಮಿಸಿದ್ರೆ ಏಕರೂಪವಲ್ಲದ ಚಲನೆಯಲ್ಲಿ ವೇಗವು ಕಾಲದೊಂದಿಗೆ ಏನಾಗ್ತದೆ ರೀ ಬದಲಾಗ್ತದ ವೇಗ ಏನಾಗತ್ತಿಲ್ಲಿ ಬದಲಾಗತ್ತು ಆಗಲೇ ಆಗಲೇ ಮುಂಚೆ ವೇಗ ಬದಲಾಗ್ತಾ ಇತ್ತಾ ಶೂನ್ಯ ಅಂತ ಹೇಳಿದಿಲ್ಲ ಬದಲಾವಣೆ ಅಲ್ಲಿ ಬದಲಾವಣೆ ಶೂನ್ಯ ಯಾಕೆ ಅದು ಸಮಾನ ಕಾಲದಲ್ಲಿ ಸಮಾನ ದೂರ ಇದು ಸಮಾನ ಕಾಲದಲ್ಲಿ ಅಸಮ ದೂರ ಹಾಗಾಗಿ ವೇಗ ಬದಲಾಗ್ತದೆ ಎದರೊಂದಿಗೆ ಕಾಲದೊಂದಿಗೆ ಬದಲಾಗುತ್ತಿರುತ್ತದೆ ಬೇರೆ ಬೇರೆ ಕಾಲದಲ್ಲಿ ಮತ್ತು ಕಾಯದ
ಚಲನಪಥದ ಬೇರೆ ಬೇರೆ ಸ್ಥಾನಗಳಲ್ಲಿ ವೇಗ ಬದಲಾವಣೆ ಸೊನ್ನೆ ಆಗಿರುವುದಿಲ್ಲ ಹಾಗಿದ್ದಲ್ಲಿ ಒಂದು ಕಾಯದ ವೇಗದ ಬದಲಾವಣೆಯನ್ನು ನಾವು ಹೇಗೆ ತಿಳಿದುಕೊಳ್ಳಬಹುದು ಕಾಯದ ವೇಗದ ಬದಲಾವಣೆ ಹೆಂಗೆ ತಿಳ್ಕೊಂತೀವಿ ವೇಗದ ಬದಲಾವಣೆ ತಿಳ್ಕೊಬೇಕಂತಂದ್ರೆ ಕಾಲ ಬೇಕೇ ಬೇಕು ವೇಗದಲ್ಲಿ ಬದಲಾವಣೆ ತಿಳ್ಕೊಬೇಕಂದ್ರೆ ಕಾಲ ಬೇಕೇ ಬೇಕು ಈ ಕಾಲದಲ್ಲಿ ಎಷ್ಟು ವೇಗ ಹೊಂಟೈತಿ ಮುಂದೆ ಅದರ ಕರ್ವಿಂಗ್ ಬಂತಪ್ಪ ಹಿಂಗೆ ಅದ್ರ ವೇಗ ಏನಾಗ್ತು ಬದಲಾವಣೆ ಆಯಿತು ಎರಡು ಸೆಕೆಂಡ್ನೊಳಗೆ ಎಷ್ಟು ಬದಲಾವಣೆ ಆಯಿತು ಅರ್ಥೈತಾ ಓಕೆ ಮುಂದೋಡು ಅಂತಹ ಪ್ರಶ್ನೆಯನ್ನು ಉತ್ತರಿಸಲು ನಾವು ಒಂದು ಹೊಸ ಭೌತ ಪರಿಮಾಣವನ್ನು ನಿರೂಪಿಸಬೇಕು ಅದೇನು ಹೊಸ ಭೌತ ಪರಿಮಾಣ ಇಲ್ಲಿ ತನಕ ಪರಿಮಾಣ ಗೊತ್ತೋ ನಿಮ್ಗೆ ದೂರ ಸ್ಥಾನಪಲ್ಲಟ ಜವ ವೇಗ ಇಲ್ಲಿ ಎಲ್ಲ ಗೊತ್ತಾಯ್ತು ನಿಮ್ಗೆ ಹೌದಿಲ್ಲರಿ ಇವೆಲ್ಲ ಏನು ಏನಿವೆಲ್ಲ ಪರಿಮಾಣಗಳು ಭೌತಿಕ ಪರಿಮಾಣಗಳು ಅದೇ ರೀತಿ ಹೊಸದಾಗಿ ಏನು ಕಲಿತಾ ಇದ್ದೀವಿ ಈಗ ಹೊಸದು ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ನಾವೇನಂತ ಕರಿತೀವಿ ವೇಗೋತ್ಕರ್ಷ ಅಂತ ಕರಿತೀವಿ ಇದನ್ನು ಅಂಡರ್ಲೈನ್ ಮಾಡಿರಿ ಇದು ಪಾಯಿಂಟಾಗಿ ಕನ್ವರ್ಟ್ ಮಾಡಬೇಕು ಇದನ್ನು ಅರ್ಥೈತಾ ಇದು ಪಾಯಿಂಟಾಗಿ ಕನ್ವರ್ಟ್ ಮಾಡಬೇಕು ಏನಂತ ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ಅಥವಾ ಏಕಮಾನ ಕಾಯದಲ್ಲಿ ಕಾಯದ ವೇಗದ ಬದಲಾವಣೆಗೆ ಏನಂತ ಕರಿತೀವಿ ನಾವು ವೇಗೋತ್ಕರ್ಷ ಏಕಮಾನ ಕಾಲದಲ್ಲಿ ಕಾಯದ ಬದಲಾವಣೆಯ ಬದಲಾವಣೆಗೆ ಕಾಯದ ವೇಗದ ಬದಲಾವಣೆಗೆ ಏನಂತ ಕರಿತೀವಿ ನಾವು ವೇಗೋತ್ಕರ್ಷ ಎನ್ನುತ್ತೇವೆ ಅದಕ್ಕಿಂತ ಸೂತ್ರ ಏನಂತ ಬರ್ತೀವಿ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಬರ್ತೀವಪ್ಪ ವೇಗದ ಬದಲಾವಣೆಯಲ್ಲಿನ ಸೂತ್ರ ಅಥವಾ ವೇಗೋತ್ಕರ್ಷದ ಸೂತ್ರ ಏನು ವೇಗೋತ್ಕರ್ಷದ ಸೂತ್ರ ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಭಾಗಾಕಾರ ತೆಗೆದುಕೊಂಡ ಕಾಲ ನೋಡ್ರಿ ವೇಗೋತ್ಕರ್ಷ ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಭಾಗಾಕಾರ ಕಾಲ ಹೌದಾ ಬದಲಾವಣೆ ಕಾಣಬೇಕು ಅಂತಂದರೆ ನನ್ನಲ್ಲಿ ಬದಲಾವಣೆ ನಿನಗೆ ಕಾಣ್ತಾ ಇದೆ ಅಂತಂದರೆ ನನ್ನನ್ನು ನೀನು 5 ವರ್ಷದ ಮುಂಚೆ ನೋಡಿರ್ತೀಯ ಈಗ ನೋಡ್ತಾ ಇದೀಯ ಏನೋ 5 ವರ್ಷದಲ್ಲಿ ಎಷ್ಟು ದಪ್ಪಗಾಗ್ಬಿಟ್ಟಿದಿ ನೀನು ಅಂತ ಹೇಳ್ತೀಯ ನನಗೆ ಆ ಥರ ಹೇಳಬೇಕು ಅಂತಂದರೆ ನಿನಗೆ ಮೈಂಡ್ ಒಳಗೆ 5 ವರ್ಷದ ಹಿಂದೆ ನಾನು ಹೆಂಗಿದ್ದೆ ಈಗ ಹೆಂಗದಿನ ಅಂತಕ್ಕೆ ನೀನೇನು ಮಾಡ್ತೀಯ ಹೋಲಿಕೆ ಮಾಡ್ತೀಯ ಕಂಪೇರ್ ಮಾಡ್ತೀಯ ಆವಾಗ 50 ಕೆಜಿ ಇದ್ದೆ ಈಗ 60 ಕೆಜಿ ಇದ್ದೀನಿ ಅಂತ ತಿಳ್ಕೊ ಆವಾಗ ನನ್ನ ವೇಗದಲ್ಲಿ ನನ್ನ ವೇಗ ಅಲ್ಲ ನನ್ನ ತೂಕದಲ್ಲಿ ಎಷ್ಟು ಬದಲಾವಣೆ ಆಯಿತು 10 ಕೆಜಿ ಬದಲಾವಣೆ ಆಯಿತು ಹೆಂಗೆ 10 ಕೆಜಿ ಅಂತ ಹೇಳಿದೆ ನೀನು ಕಿರಣ 10 ಕೆಜಿ ಅಂತ ಹೆಂಗೆ ಹೇಳಿದೆ ಮಗನ ನೀನು 50 ಅವಾಗಿತ್ತು ಈಗ 60 ಆಯಿತು 10 ಕೆಜಿ ಅಂತ ಹೆಂಗೆ ಹೇಳಿದೆ 20 ಕೆಜಿ ಆಗಂಗಿಲ್ಲ ಬದಲಾವಣೆ ಎಷ್ಟು ಕೆಜಿ ಆಗ್ತದೆ 20 ಕೆಜಿ ಆಗಲ್ಲ ಅದೇ ಎಷ್ಟು ಕೆಜಿ ಆಯಿತು ಬದಲಾವಣೆ 10 ಕೆಜಿ ಯಾಕಾಯಿತು 10 ಕೆಜಿ ಯಾಕಾಯಿತು 20 ಬರಬೇಕಾಗಿತ್ತಲ್ಲ ಉತ್ತರ 60 ಒಳಗೆ 50 ಕಳೆದ್ರೆ ಎಷ್ಟು ಮತ್ತೆ ಆ ಕೇಳಕ್ಕೆ ಏನಾಗಿತ್ತು ನಿಮಗೆ ಊರ್ದ ನಾಲ್ಕು ಹಾಂ 10 ಕೆಜಿ ಯಾಕೆ ಬಂತು ಉತ್ತರ ಕೇಳ್ತೀನಿ ನನಗೆ ಯಾಕೆ ಬಂತು 10 ಕೆಜಿ ಉತ್ತರ ಹಾಂ 60 ಕೆಜಿ ಒಳಗೆ 50 ಕೆಜಿ ಕಳೆದಿನ್ರಿ ಸರ 5 ವರ್ಷದಿಂದ 50 ಕೆಜಿ ಇದ್ರಿ 5 ವರ್ಷ ಆದ ಬಳಿಕ 60 ಕೆಜಿ ಆಗಿರಿ ನೀವು ತಿಂದು ಹಂದೆಗಿರಿ ಅದಕ್ಕೇನಪ್ಪ ಅಂತಂದ್ರೆ 60 ಕೆಜಿ ಒಳಗೆ 50 ಕೆಜಿ ಏನು ಮಾಡಿನಪ್ಪ ಮೈನಸ್ ಮಾಡೀನಿ ಸರ್ ಅದಕ್ಕೆ 10 ಬಂದದ ಅಂತ ನೀವು ಹೇಳಬೇಕು ಅಂದ್ರೆ ಇದು ಅಂತಿಮ ಬದಲಾವಣೆ ನಂದಿದು ಮೊದಲಿಂದ ಏನದು ಆರಂಭಿಕ ಬದಲಾವಣೆ ಅಂತಿಮ ಬದಲಾವಣೆಯಲ್ಲಿ ಆರಂಭಿಕ ಬದಲಾವಣೆ ಏನು ಮಾಡಿದೆ ಮೈನಸ್ ಮಾಡಿದೆ ಕಳೆದು ಹೌದಿಲ್ಪ ಅಂತಿಮ ಬದಲಾವಣೆ ಮೈನಸ್ ಆರಂಭಿಕ ಬದಲಾವಣೆ ಇಸ್ ಈಕ್ವಲ್ ಟು ನನ್ನ ಬದಲಾವಣೆ ಹೌದೇನಿಲ್ಲ ಹಾಗಾಗಿ ವೇಗದ ಬದಲಾವಣೆ ಅಂತಂದ್ರ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಆರಂಭಿಕ ಅಂತಿಮ ಬದಲಾವಣೆ ಮೈನಸ್ ಆರಂಭಿಕ ಬದಲಾವಣೆ 60 ಕೆಜಿ ಮೈನಸ್ 50 ಕೆಜಿ ಅರ್ಥಾಯ್ತಾ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಭಾಗಾಕಾರ ಕಾಲ ಅರ್ಥ ಆಗ್ತದ ತಿಳಿತಾ ಅಂತಿಮ ವೇಗಕ್ಕೆ ನಾವೇನಂತ ಕರಿತೀವಿ ವಿ ಅಂತ ಕರಿತೀವಿ ಆರಂಭಿಕ ವೇಗಕ್ಕೆ ಯು ಅಂತ ಕರಿತೀವಿ ಅಂದ್ರೆ ಏನಂತ ಬರಲಿ ಈಗ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಎ ಇಸ್ ಈಕ್ವಲ್ ಟು ಅರ್ಥ ಆಗ್ತದ ಎ ಇಸ್ ಈಕ್ವಲ್ ಟು ಸೂತ್ರ ಏನಪ್ಪ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಇದು ಸೂತ್ರ ವಿ ಮೈನಸ್ ಯು ಡಿವೈಡ್ ಬೈ ಟಿ ಅಂತಂದ್ರೆ ಇದು ವೇಗದ ಸಾರಿ ವೇಗೋತ್ಕರ್ಷದ ಸೂತ್ರ ಈಗ ಏನು ಬರ್ದಿ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಬರ್ದಿ ಇದು ಡಿವಿಜನ್ ಟಿ ಈ ಕಡೆ ಬಂದಾಗ ಏನಾಗ್ತದ ಭಾಗಾಕಾರ ಏನಾಗ್ತದ ಗುಣಾಕಾರ ಆಗ್ತದಿಲ್ಲ
ಓಕೆ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಯಿತು ಅವಾಗ ಏನಾಗ್ತದೆ ಹೇಳಪ್ಪ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆದ್ರೆ ಎಟಿ ಆಗ್ತದ ಎಟಿ ಅಂದ್ರೆ 80 ಅಲ್ಲ ಗುಣಾಕಾರ ಮಾಡಿ ಏನಾಗ್ತದೆ ಎ ಇಂಟು ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಮೈನಸ್ ಯು ಕಡೆ ಬಂದಾಗ ಏನಾಗ್ತದ ಪ್ಲಸ್ ಆಗ್ತದ ಎ ಟಿ ಪ್ಲಸ್ ಯು ಇಸ್ ಈಕ್ವಲ್ ಟು ವಿ ಹೌದಾ ಅದಕ್ಕೆ ಯು ಪ್ಲಸ್ ಎ ಟಿ ಬರೀದೀನಿ ಎರಡು ಒಂದೇ ಅಲ್ಲ ಎ ಟಿ ಪ್ಲಸ್ ಯು ಯು ಪ್ಲಸ್ ಎ ಟಿ ಅಂದ್ರೆ ಆದ್ದರಿಂದ ವಿ ಇಸ್ ಈಕ್ವಲ್ ಟು ಏನು ಸೂತ್ರ ಆಯಿತು ಯು ಪ್ಲಸ್ ಎ ಟಿ ಇದೊಂದು ಸೂತ್ರ ಬಂದ್ಬಿಡ್ತಾ ಮಜಾ ಆದಿಲ್ಲ ಸೂತ್ರದ ಜೊತೆಗೆ ಇನ್ನೊಂದು ಸೂತ್ರ ಸೂತ್ರಕ್ಕೊಂದು ಸೂತ್ರ 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 ಅರ್ಥ ಆಯ್ತಾ ಓಕೆ ಅಂದರೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡ್ ಬೈ ಟಿ ಇದ್ದಿದ್ದನ್ನು ನಾನು ಮತ್ತೊಂದು ಸೂತ್ರವಾಗಿ ಕನ್ವರ್ಟ್ ಮಾಡಿಬಿಟ್ಟೆ ಏನೈತಿ ಸೂತ್ರ ಅದು ಹೇಳು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಇದೊಂದು ಸೂತ್ರ ನಾವು ರೆಡಿ ಮಾಡಿಬಿಟ್ಟು ತಿಳಿತು ಓಕೆ ಮುಂದಕ್ಕೆ ಹೋಗೋಣ ಈಗ ಮುಂದೋಡು ಈ ರೀತಿಯ ಚಲನೆ ಈ ರೀತಿಯ ಚಲನೆಗೆ ವೇಗೋತ್ಕರ್ಷಕ್ಕೆ ಒಳಗಾದ ಚಲನೆ ಎನ್ನುತ್ತೇವೆ ಯಾವ ರೀತಿಯ ಚಲನೆ ವೇಗದಲ್ಲಿನ ಬದಲಾವಣೆ ಭಾಗಲೆ ಕಾಲ ಕಾಲಕ್ಕೆ ತಕ್ಕಂತೆ ಕಾಯವು ವೇಗದಲ್ಲಿನ ಬದಲಾವಣೆ ತೋರಿಸಿದರೆ ಅದಕ್ಕೆ ನಾವೇನು ಕರಿತೀವಿ ವೇಗೋತ್ಕರ್ಷ ಅಂತೀವಿ ಅರ್ಥ ಆಗ್ತದ ಕಾಲಕ್ಕೆ ತಕ್ಕಂತೆ ಕಾಯದಲ್ಲಿನ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಎನ್ನುತ್ತೇವೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡ್ ಬೈ ಟಿ ಹಾಗಾದರೆ ಇದಕ್ಕೊಂದು ಏನು ಬೇಕು ಅಂತಾರಾಷ್ಟ್ರೀಯ ಏಕಮಾನ ಬೇಕಲ್ಲ ಏನು ಬೇಕು ಚಿನ್ನು ಓಕೆ ಎ ಇಸ್ ಈಕ್ವಲ್ ಟು ಸೂತ್ರ ಏನಿತ್ತಪ್ಪ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಕರೆಕ್ಟಾ ನೋಡ್ರಿ 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 ಬರೀ ಬೇಟ್ರಿ ನೋಡ್ರಿ ಇಲ್ಲಿ ನೋಡಿ ಮೊದಲ ವಿ ಮೈನಸ್ ಯು ಅಂದ್ರೆ ವೆಲಾಸಿಟಿ ಮೈನಸ್ ವೆಲಾಸಿಟಿನ ಅಂದ್ರೆ ವೇಗ ಮೈನಸ್ ವೇಗನ ವೇಗದೊಳಗೆ ವೇಗ ಕಳೆದ್ರೆ ಒಂದು ವೇಗನೇ ಬರ್ತದಿಲ್ಲ ಹೌದಿಲ್ಲ ವೇಗದಾಗ ವೇಗ ಕಳೆದ್ರೆ ಒಂದು ವೇಗನೇ ಬರ್ತದೆ ಭಾಗಾಕಾರ ಏನಪ್ಪ ಕಾಲ ಹೌದಾ ವೇಗವಾಗಲೇ ಕಾಲ ವೇಗದಲ್ಲಿ ಬದಲಾವಣೆ ಮತ್ತೆ ಇದು ಓಕೆ ವೇಗಕ್ಕೆ ಏನು ಸೂತ್ರ ಏನು ಎಸ್ ಐ ಯೂನಿಟ್ ಇತ್ತು ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಇತ್ತು ಕರೆಕ್ಟಾ ಹ್ಞೂ ಆಮೇಲೆ ಬಾಗ್ಲೇನದ ಕಾಲ ಅದ ಕಾಲಕ್ಕೇನು ಕಾಲಕ್ಕೆ ಏನದ ಸೆಕೆಂಡ್ ಇಲ್ಲ ಕಾಲಕ್ಕೇನಪ್ಪ ಸೆಕೆಂಡ್ ಕೆಳಗೇನು ಮಾಡ್ಬೇಕು ನಾನು ಹಾಗಿದ್ರೆ ಸೆಕೆಂಡ್ಲಿ ಗುಣಾಕಾರ ಮಾಡ್ಬಿಡ್ಲ ಹ್ಞೂ ವೇಗ ಅಂತಂದ್ರೇನು ಮೀಟರ್ ಪರ್ ಸೆಕೆಂಡ್ ಹೌದೇನಿಲ್ಲ ವೇಗ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಇದ್ರದ್ದು ಅಂತಾರಾಷ್ಟ್ರೀಯ ಏಕಮಾನ ಕಾಲದ ಅಂತಾರಾಷ್ಟ್ರೀಯ ಏಕಮಾನ ಏನು ಸೆಕೆಂಡ್ ಸೆಕೆಂಡ್ಗೆ ಸೆಕೆಂಡ್ ಗುಣಾಕಾರ ಮಾಡಮಿಲ್ಲ ಅವಾಗ ಏನಾಗ್ತದೆ ಮೀಟರ್ ಭಾಗಲೆ ಸೆಕೆಂಡ್ ಗುಂಡ್ಲೆ ಸೆಕೆಂಡ್ ಅಂದ್ರೆ ಸೆಕೆಂಡ್ ಸ್ಕ್ವಯರ್ ಅರ್ಥ ಆಯ್ತಾ ಓಕೆ ಇದನ್ನ ಮ್ಯಾ ಕಳಿಸಿದ ಏನಾಗ್ಬಿಡ್ತದ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಹಿಂಗೂ ಬರಿಬೋದು ವಲ್ರಿ ಸರ್ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಹಿಂಗೂ ಬರಿಬೋದು ಎದ್ರದಿದು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಅಂತ ನಾವು ಹೇಳ್ತೀವಿ ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗವು ಒಂದು ಸಮನಾದ ಕಾಲದಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆ ಆಗುತ್ತಿದ್ದರೆ ಅದಕ್ಕೆ ಏಕರೂಪದ ವೇಗೋತ್ಕರ್ಷ ಅಂತ ಕರಿತೀವಿ ಏಕರೂಪದ ವೇಗೋತ್ಕರ್ಷ ಅಂತಂದ್ರೆ ಏನು ಗೊತ್ತಾ ಒಂದು ಕಾಯದ ಮೊದಲೇನಿತ್ತಿಲ್ಲಿ ಒಂದು ಕಾಯ ಅಂದರೆ ಒಂದು ವಸ್ತು ಇದು ಕಾಲ ಇದೇನಪ್ಪ ವೇಗೋತ್ಕರ್ಷ ಎ ಒಂದನೇ ನಿಮಿಷದಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಎರಡನೇ ನಿಮಿಷದಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಮೂರನೇ ನಿಮಿಷದಲ್ಲಿ 30 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ನಾಲ್ಕನೇ ನಿಮಿಷದಲ್ಲಿ 40 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಅಂದ್ರೆ ಪ್ರತಿ ನಿಮಿಷಕ್ಕೆ ಸಮನಾದ ವೇಗೋತ್ಕರ್ಷ ಹೆಚ್ಚಾಗತ್ತದ ಪ್ರತಿ ನಿಮಿಷಕ್ಕೆ ಸಮನಾದ ವೇಗೋತ್ಕರ್ಷ ಹೆಚ್ಚಿಗೆ ಆದರೆ ಇದಕ್ಕೇನಂತ ಕರಿತೀವಿ ನಾವು ಏಕರೂಪ ವೇಗೋತ್ಕರ್ಷ ಇರಲಿಲ್ಲ ಅಂದ್ರೆ ಏಕರೂಪ ಅಲ್ಲದ ವೇಗೋತ್ಕರ್ಷ ಅದಕ್ಕೆ ಏಕರೂಪ ವೇಗೋತ್ಕರ್ಷ ಎನ್ನುತ್ತೇವೆ ಸ್ವತಂತ್ರವಾಗಿ ಕೆಳಗೆ ಬೀಳುತ್ತಿರುವ ಕಾಯದ ಚಲನೆಯು ಏಕರೂಪ ವೇಗೋತ್ಕರ್ಷಕ್ಕೆ ಒಂದು ಉದಾಹರಣೆಯಾಗಿದೆ ಸ್ವತಂತ್ರ ರೂಪ ಇದಕ್ಕೆ ಉದಾಹರಣೆ ಒಂದು ಬೇಕು ಉದಾಹರಣೆ ಬೇಕಲ್ಲ ತಗೋ ಡ್ರ ಬಿತ್ತಿದು ಏನದು ಮಾರ್ಕರ್ ಬಿತ್ತಿಲ್ಲ ಹಾಂ ಇದು ಭೂಮಿಯ ಗುರುತ್ವಕ್ಕೆ ಅನುಗುಣವಾಗಿ ಏನಾಯ್ತು ಅಂತಂದ್ರೆ ಬೀಳ್ತಾ ಬಂತು ಸ್ವತಂತ್ರವಾಗಿ ಬಿತ್ತಿದು ಸ್ವತಂತ್ರವಾಗಿ ಬಿತ್ತು ಅರ್ಥ ಆಯ್ತಾ ನೀನು ಎತ್ತಿದ್ದು ಬಿಡು ಅದು ಬೀಳತ್ತೆ ಸ್ವತಂತ್ರವಾಗಿ ಬಿದ್ದುಬಿಟ್ಟೈತಿ ಅಂದರೆ ಈ ಬೀಳುವಂತಹ ಒಂದು ಕಾಯ ಎಷ್ಟು ಮೀಟರ್ ಪರ್ ಸೆಕೆಂಡ್ 9.8 ಮೀಟರ್ ಪರ್ ಸೆಕೆಂಡ್ ಓಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಅಂದರೆ ಸೆಕೆಂಡಿಗೆ ಎಷ್ಟು ಮೀಟರ್ ಹೋಗ್ತದೆ ಇದು
9.8 ಮೀಟರ್ ಬೀಳ್ತಾ ಹೋಗ್ತದೆ ಬೀಳ್ತಾ ಹೋಗ್ತದೆ ಬೀಳ್ತಾ ಹೋಗ್ತದೆ ಅಂದ್ರೆ ಇದು ಯಾವಾಗಲೂ ಫಿಕ್ಸ್ ಇರ್ತದೆ ಯಾವುದೇ ಕಾಯ ಇರಲಿ ಭೂಮಿಯ ಮೇಲೆ ಯಾವುದೇ ವಸ್ತು ಇರಲಿ ಅದರದು ಬೀಳುವಂತ ವೇಗೋತ್ಕರ್ಷ ಎಷ್ಟಪ್ಪ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭೂಮಿಯ ಮೇಲಿನ ಯಾವುದೇ ವಸ್ತು ಅನ್ಲೆಸ್ ಅಂಡ್ ಅಂಟಿಲ್ ಎಲ್ಲಿವರೆಗೂ ಗಾಳಿ ಇರಂಗಿಲ್ಲೋ ಎಲ್ಲಿವರೆಗೂ ಹೊರಗಿನ ಶಕ್ತಿ ಇರಂಗಿಲ್ಲೋ ಅಲ್ಲಿವರೆಗೂ ಇದೇ ಇರ್ತದೆ ಒಂದು ವೇಳೆ ಗಾಳಿ ಜಾಸ್ತಿ ಇತ್ತು ಅಂತ ತಿಳ್ಕೊ ಅವಾಗ ಏನಾಗ್ತಂತ ಅಂದ್ರೆ ಇದು ಹೆಚ್ಚು ಕಡಿಮೆ ಆಕೊಂತ ಹೋಗ್ತದೆ ಅರ್ಥ ಆಯ್ತಾ ಅದು ಯಾವ ಪಾಠ ಬರ್ತದ ಗುರುತ್ವದಾಗ ಬರ್ತದ ಮಾಡಂ ಅಂತ ಮತ್ತೊಮ್ಮೆ ಮುಂದೋಡು ವೇಗೋತ್ಕರ್ಷಕ್ಕೆ ಒಂದು ಉದಾಹರಣೆ ಆಗಿದೆ ಅದೇ ಒಂದು ಕಾಯದ ವೇಗದ ಬದಲಾವಣೆ ದರವು ಏಕರೂಪವಾಗಿಲ್ಲದಿದ್ದರೆ ಅದಕ್ಕೆ ಏನಂತ ಕರೀತೀವಿ ನಾವು ಏಕರೂಪವಲ್ಲದ ವೇಗೋತ್ಕರ್ಷ ಅಂತೀವಿ ಉದಾಹರಣೆಗೆ ಒಂದು ಮೋಟಾರ್ ವಾಹನವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಸಮವಾದ ಕಾಲಾವಧಿಯಲ್ಲಿ ಅದರ ಜವವು ಅಸಮವಾಗಿ ಬದಲಾಗುತ್ತಿದ್ದರೆ ಅದಕ್ಕೆ ನಾವು ಏನು ಕರೀತೀವಿ ಸಮರೂಪವಲ್ಲದ ವೇಗೋತ್ಕರ್ಷದಲ್ಲಿನ ಚಲನೆ ಅಂತ ಕರೀತೀವಿ ಚಟುವಟಿಕೆ 8.8 ನಿಮ್ಮ ದೈನಂದಿನ ಜೀವನದಲ್ಲಿ ವೈವಿಧ್ಯಮಯ ಚಲನೆಗಳನ್ನು ನೋಡಿರುತ್ತೀರಿ ಅವುಗಳಲ್ಲಿ ವೇಗೋತ್ಕರ್ಷವು ಚಲನೆಯ ನೇರದಲ್ಲಿ ವೇಗೋತ್ಕರ್ಷವು ಚಲನೆಯ ವಿರುದ್ಧ ನೇರದಲ್ಲಿ ಏಕರೂಪ ವೇಗೋತ್ಕರ್ಷ ಏಕರೂಪವಲ್ಲದ ವೇಗೋತ್ಕರ್ಷ ಇರುವ ಚಲನೆಗಳನ್ನು ನೋಡಿರಬೇಕು ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಬಲ್ಲಿರಾ ಅಂತ ಕೇಳ್ತಾರೆ ಕೊಡಮ ಒಂದು ಉದಾಹರಣೆ ತಗೋ ವೇಗೋತ್ಕರ್ಷವು ಚಲನೆಯ ನೇರದಲ್ಲಿ ವೇಗೋತ್ಕರ್ಷವು ಚಲನೆಯ ನೇರದಲ್ಲಿ ನೆನಪು ಬರ್ತಾ ಇಲ್ಲ ಇದು ಹೋಮ್ವರ್ಕ್ ಮಾಡ್ರಿ ನಾನು ನೆನಪು ಮಾಡ್ಕೊಂಡು ಬರ್ತೇನೆ ಓಕೆ ಇದಿಷ್ಟು ನೆನಪಿಟ್ಕೋ ಏನಂತಾರೆ ಮೈಂಡ್ ಒಳಗೆ ಇಟ್ಕೊಳ್ರಿ ಕ್ವಶನ್ ಇದು ಸರ್ ಆನ್ಸರ್ ಹೇಳಿಲ್ಲ ಇದು ಹೇಳಬೇಕಂತ ಹೇಳಕ್ಕೆ ನಾಳೆಗೆ ಮತ್ತೆ ನಾನು ಕೇಳಿ ಈ ಉದಾಹರಣೆ 8.4 ಹೋಗೋಣಂತೆ ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ಲನ್ನು ತುಳಿಯುತ್ತಾ 30 ಸೆಕೆಂಡುಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡುಗಳಲ್ಲಿ ತಡೆ ಅಂತಂದ್ರೆ ಬ್ರೇಕ್ ಹಾಕದು ಬ್ರೇಕ್ ಹಾಕಿ 5 ಸೆಕೆಂಡುಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡಿಗೆ ತರುತ್ತಾನೆ ಎರಡು ಸಂದರ್ಭಗಳಲ್ಲಿ ಉಂಟಾದ ವೇಗೋತ್ಕರ್ಷಗಳನ್ನು ಕಂಡುಹಿಡಿಯಿರಿ ಒಂದನೇ ಸಂದರ್ಭ ಎರಡನೇ ಸಂದರ್ಭ ಒಂದನೇ ಸಂದರ್ಭದ ವಿಶ್ರಾಂತಿಯಿಂದ 6 ಮೀಟರ್ ಪರ್ ಸೆಕೆಂಡ್ ಎರಡನೇ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ 6 ಮೀಟರ್ ಪರ್ ಸೆಕೆಂಡ್ನಿಂದ 4 ಮೀಟರ್ ಪರ್ ಸೆಕೆಂಡ್ ಓಕೆ ನೋಡ್ರಿ ಚಿನ್ನೂಸ್ ನೋಡ್ರಿ ರಾಹುಲ್ ಯಾರಪ್ಪ ಇಲ್ಲಿ ರಾಹುಲ್ ಉದಾಹರಣೆ 8.4 ರಾಹುಲ್ ಒಟ್ಟಾರೆಯಾಗಿ ಎಷ್ಟು ಸಂದರ್ಭದಲ್ಲಿದ್ದಾನೆ ಅವನು ಎರಡು ಸಂದರ್ಭದಲ್ಲಿದ್ದಾನೆ ಒಂದನೇ ಸಂದರ್ಭ ಒಂದನೇ ಸಂದರ್ಭ ಸಂದರ್ಭ ಕರೆಕ್ಟಾ ದಡಭ ಅಲ್ಲ ಹಾಂ ಒಂದನೇ ಸಂದರ್ಭದಲ್ಲ ಅವ ಏನು ಮಾಡಿದಾನೆ ಓದಂ ಚಂದಗಿನ್ನಮಿ ರಾಹುಲ್ ವಿಶ್ರಾಂತಿ ಸ್ಥಿತಿಯಿಂದ ಬರ್ತಾನಂತ ಅವನು ಏನು ಬರ್ತಾನಂತ ವಿಶ್ರಾಂತಿ ಇದು ನಾನೀಗ ಆರಂಭಿಕ ವೇಗ ಹೇಳ ನಂದು ಎಷ್ಟೈತೆ ಝೀರೋ ಅದಿಲ್ಲ ಎಷ್ಟದು ಆರಂಭಿಕ ವೇಗ ಝೀರೋ ಏನು ಮಾಡ್ತಿದ್ದೆ ನಾನು ವಿಶ್ರಾಂತಿ ಮಾಡ್ತೀನಲ್ಲೇ ಏನು ಮಾಡ್ತೀನಿ ವಿಶ್ರಾಂತಿ ಮಾಡತ್ತೀನಿ ಅಂದ್ರೆ ವಿಶ್ರಾಂತಿ ಮಾಡುತ್ತಿರುವ ವಸ್ತು ಆರಂಭಿಕ ವೇಗ ಏನಿರ್ತೈತಿ 0 ಮೀಟರ್ ಪರ್ ಸೆಕೆಂಡ್ ಹೌದಾ ಎಷ್ಟು ವೇಗ ತಲುಪ್ತಾನವ ಸೈಕಲ್ ಆರೆ ಗಡಿ ಅದೇನಾಗ್ತದ ಅಂತಿಮ ವೇಗ ಏನಾಗ್ತದ ಅದು ಅಂತಿಮ ವೇಗ 6 ಮೀಟರ್ ಪರ್ ಸೆಕೆಂಡ್ ಆರಂಭಿಕ ವೇಗ ಎಷ್ಟಿತ್ತು 0 ಮೀಟರ್ ಪರ್ ಸೆಕೆಂಡ್ ಇತ್ತು ಅಂತಿಮ ವೇಗ 66 ಮೀಟರ್ ಪರ್ ಸೆಕೆಂಡ್ ಎಷ್ಟು ಸೆಕೆಂಡ್ಗಳ ಒಳಗ 30 ಸೆಕೆಂಡ್ಗಳಲ್ಲಿ ಅಂದ್ರೆ ಟೈಮ್ ಎಷ್ಟು 30 ಸೆಕೆಂಡ್ ಅರ್ಥ ಆಗ್ತದ ನಮಗೆ ತಿಳಿದಂತೆ ವೇಗೋತ್ಕರ್ಷ ಕೇಳ್ತಾರಲ್ಲ ಅವರು ಏನ್ ಕೇಳ್ತಾರ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ಸೂತ್ರ ಏನು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ವಿ ಅಂದ್ರೆ ಎಷ್ಟೈತಿ ಫೈನಲ್ ವೆಲಾಸಿಟಿ 6 ಮೈನಸ್ ಶೂನ್ಯ ಭಾಗಲೇ ಎಷ್ಟು 30 ಹೌದನಿಲ್ಲ ಓಕೆ ಎ ಇಸ್ ಈಕ್ವಲ್ ಟು 6 ಭಾಗಲೇ 30 6 ಒಂದ್ಲೇ 6 5ಲೇ ಎ ಇಸ್ ಈಕ್ವಲ್ ಟು 0.10 ಐತಿ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಅರ್ಥ ಆಗ್ತದ ಅರ್ಥ ಆಯ್ತಾನೆ ಇಲ್ಲೋ ಆಗ್ಯಾ ಇಲ್ಲಿ ನೋಡು 6 ಒಂದ್ಲೇ 6 6 5ಲೇ 30 ಒಂದು ಭಾಗಲೇ 5 ಭಾಗಕಾರ ಮಾಡು ಒಂದಕ್ಕೆ 5ರಲ್ಲಿ ಭಾಗಕಾರ ಮಾಡೋಕ್ಕಾಗ್ತದನು ಆಗಲ್ಲ ಒಂದು ಪಾಯಿಂಟ್ ಕೊಟ್ಟರೆ ಎಷ್ಟಾಗ್ಬಿಡ್ತಿದೆ ಇದು 10 5 2ಲೇ 0.2 ಮೀಟರ್ ಸ್ಕ್ವಯರ್ ಇದು ಒಂದನೇ ವೇಗೋತ್ಕರ್ಷ ಎರಡನೇ ಸಂದರ್ಭ ನೋಡೋಣ ಎರಡನೇ
ಸಂದರ್ಭ ಅದರಲ್ಲಿ ಏನಾಗ್ತದ ನೋಡ್ರಿ ವೇಗವನ್ನು ಹೊಂದುತ್ತಾನೆ ನಂತರ ನಂತರ ಅದ್ರಲ್ಲಿ ಅಲ್ಲಿಂದ ಚಾಲು ಮಾಡೋಣ ಸೈಕಲ್ಗೆ ತಡೆ ಹಾಕಿ ಅಂದ್ರೆ ಬ್ರೇಕ್ ಹಾಕ್ಯನ ಮಗ ಹಾಂ ಬ್ರೇಕ್ ಹಾಕಿ 5 ಸೆಕೆಂಡ್ಗಳಲ್ಲಿ ಅಂದರೆ ಟೈಮ್ ಕೊಟ್ರ ಏನು ಕೊಟ್ರ ಟೈಮ್ ಕೊಟ್ರಿಲ್ಲ ಏನು ಕೊಟ್ರ ಟೈಮ್ ಕೊಟ್ರದ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್ಗಳಲ್ಲಿ ವೇಗವನ್ನು ಎಷ್ಟಕ್ಕೆ ತರ್ತಾನಂತವ ಮೀಟರ್ಗೆ ತರುತ್ತಾನೆ ತರಕತ್ತಾನಂದ್ರೆ ಮೊದಲೊಂದು ಇರಬೇಕಲ್ಲ ತಲೆಗಿಟ್ಕೋ ಅದಕ್ಕೆ 4 ಮೀಟರ್ ಪರ್ ಸೆಕೆಂಡಿಗೆ 4 ಮೀಟರ್ ಪರ್ ಸೆಕೆಂಡಿಗೆ ತರಕತ್ತಾನಂದ್ರೆ ಮೊದಲೆಷ್ಟು ಇರಬೇಕಂಗಿದ್ರೆ ಅದು ಹಾಂ ಹೌದಾ ಹಿಂಗೆ ತಿಳ್ಕೊಂಡು ತಿಳ್ಕೊಂಡು ಬಂದ ಫುಲ್ ಸ್ಪೀಡ್ 6 ಮೀಟರ್ ಪರ್ ಸೆಕೆಂಡ್ ಅಂತಾನೆ ಬ್ರೇಕ್ ಹಾಕ್ಬಿಟ್ಟನ ಅಂದ್ರೆ ಈಗ ಆರಂಭಿಕ ಎಷ್ಟೈತಿ ಆರಂಭಿಕ 6 ಅದ ಬ್ರೇಕ್ ಹಾಕಿದ ಬಳಿಕ ಏನಾಗ್ತದೆ ಅದು 4 ಆಗ್ತದೆ ಅದು ಅಂತಿಮ ಆಗ್ತದೆ ಈಗ ತಿಳಿಯಕತ್ತದೆ ನಿಮಗೆ ಓಕೆ ಹಿಂಗೆ ಹಿಂಗೆ ಹೊಂಟನ 6 ಮೀಟರ್ ಪರ್ ಸೆಕೆಂಡ್ ಹೌದಾ ಅವಾಗ ಬಂದಾಗ ಅದೇನಾಗ್ತದೆ ಅವಾಗ ಎರಡನೇ ಸಂದರ್ಭದೊಳಗೆ ಅದು ಏನಾಗ್ತದೆ ಆರಂಭಿಕ ಆಗ್ತದೆ ಬ್ರೇಕ್ ಹೊಡೆದ ಬಳಿಕ ಸಿಗ್ತದೆ ಅದೇನಾಗ್ತದೆ ಅಂತಿಮ ಆಗ್ತದೆ ಅಂತಂದ್ರೆ ಆರಂಭಿಕ ಏನು ಬರಲಿ ಈಗ 6 ಮೀಟರ್ ಪರ್ 6 ಸೆಕೆಂಡ್ ಅಂತಿಮ ಏನು ಬರಲಿ 4 ಮೀಟರ್ ಪರ್ 6 ಸೆಕೆಂಡ್ ಏನು ಕೇಳ್ಯಾರ ವೇಗೋತ್ಕರ್ಷ ಯಾರಿಗೆ ತಿಳಿದಂತೆ ನಮಗೆ ತಿಳಿದಂತೆ ಹೌದಾ ಏನು ಸೂತ್ರ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಹಾಂ ವಿ ಅಂತಂದ್ರೆ ಎಷ್ಟದ 4 ಮೈನಸ್ ಯು ಅಂತಂದ್ರೆ ಎಷ್ಟದ 6 ಭಾಗಲೆ 5 ಇಸ್ ಈಕ್ವಲ್ ಟು ಮೈನಸ್ 2 ಭಾಗಲೆ 5 ಹೌದೇನಿಲ್ಲ ಇಸ್ ಈಕ್ವಲ್ ಟು 0 ಮೈನಸ್ ತೋಬೇಕು ಮೈನಸ್ 0.20 ಅದು 5 4 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ಮೈನಸ್ ಅದ ವೇಗೋತ್ಕರ್ಷ ಮೈನಸ್ ಅರ್ಥ ಏನು ವೇಗೋತ್ಕರ್ಷ ಮೈನಸ್ ಅಂತಂದ್ರೆ ವ್ಯಕ್ತಿಯು ಬ್ರೇಕ್ ಹಾಕಿದಾಗ ಏನಾಗ್ತದೆ ಚಲನೆಯ ವಿರುದ್ಧವಾಗಿ ನಿಲ್ತೈತೆ ಅದು ಚಲನೆ ಹೋಗ್ತೈತಿಲ್ಲ ಹಿಂಗೆ ಚಲನೆಯ ವಿರುದ್ಧವಾಗಿ ಬಲ ಪ್ರಯೋಗ ಆಗಿದ್ದಕ್ಕೆ ಉತ್ತರ ಏನು ಬಂದೈತಿ ಮೈನಸ್ ಬಂದೈತಿ ಋಣಾತ್ಮಕ ಬಂದೈತಿ ಅಂತ ನಾವು ಹೇಳ್ಬೋದು ಬ್ರೇಕ್ ಅಪ್ಲೈ ಮಾಡಿದಾಗ ಅಥವಾ ತಡೆಯನ್ನು ಹಾಕಿದಾಗ ವಸ್ತುವು ಋಣಾತ್ಮಕ ಉತ್ತರವನ್ನು ಕೊಡ್ತೈತಿ ಮೊದಲನೇ ಸಂದರ್ಭದಲ್ಲಿ ವೇಗೋತ್ಕರ್ಷ ಪ್ಲಸ್ ಇದೆ ಎರಡನೇ ಸಂದರ್ಭದಲ್ಲಿ ಮೈನಸ್ ಇದೆ ಮೈನಸ್ ಅಂತಂದ್ರೆ ನಾವೇನು ಹೇಳ್ತೀವಿ ಇಲ್ಲಿ ಋಣಾತ್ಮಕ ಚಿಹ್ನೆಯು ವೇಗೋತ್ಕರ್ಷದಲ್ಲಿನ ಏನು ಬರಿಬೋದಪ್ಪ ವೇಗೋತ್ಕರ್ಷದಲ್ಲಿನ ಅಥವಾ ವೇಗೋತ್ಕರ್ಷ ಕಡಿಮೆಯಾಗಿದೆ ಎಂದು ಸೂಚಿಸುತ್ತದೆ ಅರ್ಥ ಆಗ್ತದೆ ಕಡಿಮೆಯಾಗಿದೆ ಎಷ್ಟಪ್ಪ ಮೈನಸ್ 0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದನ್ನು ಹೇಳ್ಬೋದು ಇಲ್ಲ ಅಂತಂದ್ರೆ ತಡೆ ಹಾಕಿದ್ದಕ್ಕಾಗಿ ವಿರುದ್ಧ ಬಲ ಚಲನೆಗೆ ವಿರುದ್ಧ ಬಲ ಪ್ರಯೋಗವಾದ ಕಾರಣ ಉತ್ತರ ಋಣಾತ್ಮಕವಾಗಿ ಬಂದಿದೆ ಮುಂದೋಡೋಣ ಇಷ್ಟು ಬರ್ಕೋರಿ ಪ್ರಶ್ನೆಗಳು ಒಂದು ಕಾಯವು ಏಕರೂಪ ವೇಗೋತ್ಕರ್ಷ ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳುತ್ತೀರಿ ಮ್ಯಾಗ ಉತ್ತರ ಆದವಲ್ಲ ಏಕರೂಪ ವೇಗೋತ್ಕರ್ಷ ಎಂದರೇನು ಏಕರೂಪವಲ್ಲದ ವೇಗೋತ್ಕರ್ಷ ಎಂದರೇನು ಅಲ್ಲಿದ್ದಾವಲ್ಲ ಪಾಯಿಂಟ್ಸ್ಗಳು ಅದರಲ್ಲಿ ಹುಡುಕಿ ಬರೀತೀರಾ ಓಕೆ ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ರಿ ಆಮೇಲೆ ಒಂದು ಬಸ್ಸು 80 ಕಿಲೋಮೀಟರ್ ಪ್ರತಿ ಗಂಟೆ ಜಾವವನ್ನು ಅಂದರೆ ಜಾವವನ್ನು 5 ಸೆಕೆಂಡ್ಗಳಲ್ಲಿ 60 ಕಿಲೋಮೀಟರ್ ಪ್ರತಿ ಗಂಟೆ ಜಾವಕ್ಕೆ ಕಡಿಮೆ ಮಾಡ್ತದಂತ ಅಂದರೆ ಆರಂಭಿಕ ಜಾವ ಎಷ್ಟೈತಿ ಆರಂಭಿಕ ಹಾಂ ಅಂದರೆ ಯು ಇಸ್ ಈಕ್ವಲ್ ಟು ಎಷ್ಟು ಬರಲಿ 80 ಕಿಲೋಮೀಟರ್ ಪ್ರತಿ ಗಂಟೆ ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ನಾವು ಏನು ಮಾಡಬೇಕು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಬದಲಾಯಿಸಬೇಕು ನೋಡಿ ಹ್ಯಾಂಗೆ ಬದಲಾಯಿಸ್ತೀನಿ 80 ಕ್ಕೆ 80 ಬರಲಿ ಕಿಲೋಮೀಟರ್ ಪ್ರತಿ ಗಂಟೆ ಇದು ಎಷ್ಟರಲ್ಲಿ ಗುಣಾಕಾರ ಮಾಡಬೇಕು 5 ಭಾಗಲೇ 18 ಮೀಟರ್ ಪರ್ ಸೆಕೆಂಡ್ ಹೌದಾ ಈಗ 9 2 9 2 40 ಹೌದೇನಿಲ್ಲ ನೆಕ್ಸ್ಟ್ ಏನು 4 5 20 200 ಭಾಗಲೇ 9 ಮೀಟರ್ ಪರ್ ಸೆಕೆಂಡ್ ಇಷ್ಟು ಬರಲೇ 200 ಭಾಗಲೇ 9 ಮೀಟರ್ ಪರ್ ಸೆಕೆಂಡ್ ಈಗ ಪಾಯಿಂಟ್ ಒಳಗಿಡಮ್ಮ ಅಂದ ಮತ್ತೆ ಪಾಯಿಂಟ್ ಒಳಗಿಡಮ್ಮ ಬೇಡ ಬಿಡು ಬೇಡ ಅಂತಂದ್ರೆ ವಿ ಅಂತಿಮ ವೇಗ 40 ಎಷ್ಟಕ್ಕೆ ಬಂದೈತದು 60 ಇದ್ದದು 80 ಇದ್ದ 60 ಇಲ್ಲ 60 ಕಿಲೋಮೀಟರ್ ಪ್ರತಿ ಗಂಟೆ 60 ಗುಂಡ್ಲೆ 5 ಭಾಗಲೇ 18 ಮೀಟರ್ ಪರ್ ಸೆಕೆಂಡ್ 2 9 2 30 ಇಲ್ಲ 6 ಹೊಡ್ಬಿಡಮ್ಮಲ್ಲ 6 3 18 6 10 60 50 ಭಾಗಲೇ 3 ಮೀಟರ್ ಪರ್ ಸೆಕೆಂಡ್ ಎಷ್ಟು ಟೈಮ್ ಕಾಲ ಎಷ್ಟು 5 ಸೆಕೆಂಡ 5 ಸೆಕೆಂಡ್ಗಳು 5 ಸೆಕೆಂಡ್ ಸರಿನಾ ಕೇಳ್ದೆ ಏನು ಕೇಳ್ತಾ ಇದ್ದಾರೆ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಸೂತ್ರ ಹೌದೇನಿಲ್ಲ ಓಕೆ ವಿ ಅಂದ್ರೇನು ಅಂತಿಮ ವೇಗ ಎಷ್ಟೈತಿ
ಐವತ್ತು ಭಾಗಲೆ ಮೂರು ಮೈನಸ್ ಆರಂಭಿಕ ವೇಗ ಎರಡು ನೂರು ಭಾಗಲೆ ಒಂಬತ್ತು ಭಾಗಕರ ಕಾಲ ಐದು ಅರ್ಥ ಆಗ್ತದೆ ನಿಮಗೆ ಇಲ್ಲಿ ಓಕೆ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಮೂರದ ಇಲ್ಲಿ ಒಂಬತ್ತದ ಮೂರು ಮತ್ತು ಒಂಬತ್ತರ ಲಸ ಮೂರು ಮತ್ತು ಒಂಬತ್ತರ ಲಸ ಮೂರು ಒಂದ್ಲೆ ಮೂರು ಮೂರಲೆ ಮೂರು ಒಂದ್ಲೆ ಮೂರು ಮೂರಲೆ ಒಂಬತ್ತು ಒಂಬತ್ತು ಲಸ ಬಂತ ಮೂರು ಮೂರಲೆ ಒಂಬತ್ತು ಒಂಬತ್ತು ಒಂದ್ಲೆ ಒಂಬತ್ತು ಹೌದೇನಿಲ್ಲ ಓಕೆ ಐದು ಮೂರಲೆ ಹದಿನೈದು ನೂರ ಐವತ್ತ ಮೈನಸ್ ಎರಡು ನೂರು ಹೋಲ್ ಡಿವೈಡೆಡ್ ಬೈ ಎಷ್ಟು ಬರಲಿ ಐದು ಭಾಗಾಕಾರ ಈ ಕಡೆ ಕಳಿಸ್ಬಿಡ್ಲೇ ಇದು ಛೇದದಾಗಿದ್ದು ಇದು ಅಂಶದಾಗಿದ್ದು ಛೇದಕ್ಕೆ ಬಂದ್ಬಿಡ್ತದ ಛೇದಾಗಿದ್ದು ಮ್ಯಾಗ ಹೋಗ್ತದೆ ತಿಳಿತು ಓಕೆ ಇಸ್ ಈಕ್ವಲ್ ಟು ಎರಡು ನೂರಗ ನೂರ ಐವತ್ತಿಗೆ ಎಷ್ಟು ಬೀಳ್ತಪ್ಪ ಐವತ್ತು ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಭಾಗಲೆ ಎಷ್ಟು ಬರಲಿ ಒಂಬತ್ತು ಭಾಗಲೆ ಒಂಬತ್ತು ಗುಂಡ್ಲೆ ಐದು ಯಾಕೆ ಇದು ಅಂಶದಲ್ಲಿದ್ದರೆ ಛೇದಕ್ಕೆ ಗುಣಾಕಾರ ಛೇದದಲ್ಲಿದ್ದರೆ ಅಂಶಕ್ಕೆ ಗುಣಾಕಾರ ಏನು ಭಾಗಗಳು ಆಮೇಲೆ ಐದು ಒಂದ್ಲೆ ಐದು ಹತ್ತಲೆ ಐವತ್ತು ಮೈನಸ್ ಹತ್ತು ಭಾಗಲೆ ಒಂಬತ್ತು ಜೀರೋ ಒಂದು ಪಾಯಿಂಟ್ ಬರ್ತಲ್ಲ ಮೈನಸ್ ಒಂದು ಪಾಯಿಂಟ್ ಒಂದು ಒಂದು ಹೌದಾ ಒಂದು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇಷ್ಟದ ಉತ್ತರ ಅದೇನಿಲ್ಲ ಚೆಕ್ ಮಾಡ್ಕೊರಿ ಮೈನಸ್ ಒಂದು ಪಾಯಿಂಟ್ ಒಂದು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಬರ್ಕೊಟ್ರು ಪ್ರಶ್ನೆ ಮೂರು ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು ಹತ್ತು ನಿಮಿಷಗಳಲ್ಲಿ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಜಾಗವನ್ನು ತಲುಪಿದರೆ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅದು ಆರಂಭಿಕವಾಗಿ ಶೂನ್ಯ ಸ್ಥಿತಿಯೊಳಗದ ಅರ್ಥಾಯ್ತಾ ಏಕೆಂದರೆ ಏಕರೂಪ ವೇಗೋತ್ಕರ್ಷ ಅಂತಾರೆ ಅವರು ಏಕರೂಪ ವೇಗೋತ್ಕರ್ಷ ಅಂದರೆ ವೇಗದಲ್ಲಿ ಬದಲಾವಣೆ ಕಾಣ್ತದನು ಇಲ್ಲಿಲ್ಲ ವೇಗದಲ್ಲಿ ಬದಲಾವಣೆ ಕಾಣಿಲ್ಲ ಅಂದರೆ ಏನು ತೋಬೇಕು ನಾನು ಆರಂಭಿಕ ವೇಗ ಏನು ತೊಗೊಳ್ಳಿ ಝೀರೋ ಆರಂಭಿಕ ವೇಗ ಯು ಇಸ್ ಈಕ್ವಲ್ ಟು ಝೀರೋ ಅಂತಿಮ ವೇಗ ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣಂತ ಐದು ಭಾಗಲೆ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಎರಡು ಇಪ್ಪತ್ತಲೆ ಸಾರಿ ಎರಡು ಒಂಬತ್ತಲೆ ಎರಡು ಇಪ್ಪತ್ತಲೆ ಇಪ್ಪತ್ತೈದಲೆ ನೂರು ಭಾಗಲೆ ಒಂಬತ್ತು ಮೀಟರ್ ಪರ್ ಸೆಕೆಂಡ್ ಇದು ಅಂತಿಮ ವೇಗ ಸಿಗ್ತಾ ಆಮೇಲೆ ಕಾಲ ಟಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು ಹತ್ತು ನಿಮಿಷ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ ಆರುನೂರು ಸೆಕೆಂಡುಗಳು ಹೌದೇನಿಲ್ಲ ಹಾಂ ಆರು ಗುಂಡ್ಲೆ ಹತ್ತು ಆರುನೂರು ಸೆಕೆಂಡುಗಳು ಈಗ ನಮ್ಗೆ ಏನು ಬೇಕಾಗಿತ್ತು ಎ ಬೇಕಾಗಿದೆ ಎ ಇದು ಸೂತ್ರ ಏನಪ್ಪ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡ್ ಬೈ ಟಿ ಅಂತಿಮ ವೇಗೋತ್ಕರ್ಷ ಇದು ವೇಗ ವಿ ಇಸ್ ಈಕ್ವಲ್ ಟು ಎಷ್ಟದ ನೂರು ಭಾಗಲೆ ಒಂಬತ್ತು ಆರಂಭಿಕ ಶೂನ್ಯ ಕಾಲ ಆರು ನೂರು ಸರಿನಾ ಓಕೆ ಶೂನ್ಯ ಇದ್ದಕ್ಕೆ ಬಿಟ್ಬಿಡು ಕಡೆ ಭಾಗಕಾರ ಇದಕ್ಕೆ ಈ ಕಡೆ ಬಂದಾಗ ಏನಾಗ್ತದಪ್ಪ ಇದು ಗುಣಾಕಾರ ಆಗ್ತದೆ ಅಂದರೆ ನೂರು ಭಾಗಲೆ ಒಂಬತ್ತು ಗುಂಡ್ಲೆ ಆರುನೂರು ಸೊನ್ನೆ 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 ಇಸ್ ಈಕ್ವಲ್ ಟು ಎಷ್ಟು ಬಂತು ಒಂದು ಭಾಗಲೆ ಒಂದು ಭಾಗಲೆ ಯಾಕೆ ಹೊರಂಗೆ ಬಂತಲ್ಲ ಹ್ಞೂ ಒಂದು ಭಾಗಲೆ ಐವತ್ತು ನಾಲ್ಕು ಒಂದಕ್ಕೆ ಐವತ್ನಾಲ್ಕರಲ್ಲಿ ಭಾಗಕಾರ ಮಾಡಬೇಕು ಒಂದಕ್ಕೆ ಐವತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಕೊಟ್ಟರೆ ಎಷ್ಟಾಗ್ತದೆ ಹತ್ತು ಆಗ್ತದ ಶೂನ್ಯ ಕೊಟ್ಟರೆ ಎಷ್ಟಾಗ್ತದೆ ನೂರು ಆಗ್ತದ ಆಮೇಲೆ ಐವತ್ನಾಲ್ಕು ಒಂದಲೇ ಐವತ್ನಾಲ್ಕು ನೂರೊಳಗೆ ಐವತ್ನಾಲ್ಕು ಹೋದ್ರ ನಲವತ್ತಾರ ನಲವತ್ತಾರು ಪಾಯಿಂಟ್ ಕೊಟ್ರೆ ನಾಲ್ಕುನೂರ ಅರವತ್ತ ನಾಲ್ಕುನೂರ ಅರವತ್ತಂದ್ರೆ ಎಂಟ್ರಲ್ಲಿ ಅಪ್ಲೈ ಮಾಡೋಣಂತ ನಾಲ್ಕುನೂರ ಐವತ್ತು ಐವತ್ನಾಲ್ಕು ಎಂಟ್ಲೆ ಎಂಟಲೆ ನಲವತ್ತು ನಾಲ್ಕುನೂರ ಮೂವತ್ತೆರಡು ನಾಲ್ಕುನೂರ ಅರವತ್ತರಾಗ ನಾಲ್ಕುನೂರ ಮೂವತ್ತೆರಡು ತೆಗಿ ಇಪ್ಪತ್ತೆಂಟು ಹೌದಾ ಎರಡುನೂರ ಎಂಬತ್ತು ಎರಡುನೂರ ಎಂಬತ್ತು ಅಂತಂದ್ರೆ ಐದಲೆ ಎರಡುನೂರ ಎಪ್ಪತ್ತಾಗ್ತದೆ ಹ್ಞೂ ಜೀರೋ ಪಾಯಿಂಟ್ ಜೀರೋ ಒಂದು ಎಂಟು ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇಷ್ಟದ ಉತ್ತರ ಇದಕ್ಕಿಂತ ಇನ್ನೊಂದು ಸ್ವಲ್ಪ ನೀಟಾಗಿ ಇಡಬೇಕು ಅಂತಂದರೆ ಈ ಪಾಯಿಂಟನ್ನು ಎಷ್ಟು ಮೂವ್ ಮಾಡೋಣ ಎರಡು ಸತ ಮೂವ್ ಮಾಡೋಣ ಬಲಕ್ಕೆ ಬಲಕ್ ಮೂವ್ ಮಾಡೋಕ್ಕೆ ಮಾಡ್ಬೇಕಂತಂದ್ರೆ ಅಷ್ಟರಲ್ಲಿ ಭಾಗಾಕಾರ ಮಾಡಬೇಕು ಎಡಕ್ಕೆ ಮೂವ್ ಬೇಕಂತಂದ್ರೆ ಮೂವ್ ಮಾಡೋದಂದ್ರೆ ಗುಣಾಕಾರ ಮಾಡ್ಕೋಬೇಕು ಈ ಪಾಯಿಂಟ್ ಬಲಕ್ಕೆ ಕಳ್ಸಕತ್ತೀವಲ್ಲ ಬಲಕ್ಕೆ ಕಳಿಸಿದ್ರೆ ಅಷ್ಟರಲ್ಲೇ ಭಾಗಾಕಾರ ನೋಡು ಪಾಯಿಂಟ್ ಇಲ್ಲಿ ಕಳಿಸಿದೆ ನಾನು ಒಂದು ಪಾಯಿಂಟ್ ಎಂಟು ಐದು ಇಲ್ಲಿ ಕಳಿಸಿನಿಲ್ಲ ಅಂದರೆ ಇಲ್ಲಿದೆಯಿಂದ ಒಂದು ಸಲ ಕಳಿಸಿನಿ ಎರಡು ಸಲ ಕಳಿಸಿನಿ ಅಂದರೆ ಎಷ್ಟರಲ್ಲಿ ಭಾಗಕಾರ ಮಾಡಬೇಕು ನೂರಲೆ ಒಂದೇ ಸಲ ಕಳಿಸಿದ್ರ ಹತ್ತರಲೆ ಬಲಕ್ಕೆ ಕಳಿಸಿದ್ರೆ ಭಾಗಾಕಾರ ಎಡಕ್ಕೆ ಗುಣಾಕಾರ ಹೇಳಕತ್ತದ ಓಕೆ ಅಂದ್ರೆ ಈಗ ಹತ್ತರಗಾತ ಎರಡು ಆಗ್ತದ ನೂರು ಅಂದ್ರೇನು ಹತ್ತರಗಾತ ಎರಡಿಲ್ಲ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರಲಿ ಇನ್ನು ನೋಡಿ ಇದಕ್ಕೆ ಹೆಂಗೆ ಬರಿಬೋದು ಅಂದ್ರೆ ಒಂದು ಪಾಯಿಂಟ್ ಎಂಟು ಐದು ಗುಂಡ್ಲೆ ಹತ್ತರಗಾತ ಮೈನಸ್ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀನಿ ಹತ್ತರಗಾತ ಮೈನಸ್ ಎರಡಕ್ಕೆ
ಭಾಗಾಕಾರ ನೂರು ಅದಲ್ಲ, ನೂರು ಅಂದ್ರೇನು ಹತ್ತು ಹತ್ತಲೇ ನೂರಿಲ್ಲ, ಹತ್ತು ಸ್ಕ್ವೇರ್ ಇಲ್ಲ ಕೆಳಗೆ, ಕೆಳಗೆ ಹತ್ತು ಸ್ಕ್ವೇರ್ ಮ್ಯಾಗ ಹೋದಾಗ ಏನಾಗ್ತದ ಆಗ್ತದ, ನೂರಿದ್ದು ಹತ್ತು ಸ್ಕ್ವೇರ್ ಬರಿಬೋದು, ಹತ್ತು ಸ್ಕ್ವೇರ್ ಇದ್ದಿದ್ದು ಮ್ಯಾಗ ಕಳಿಸಿದ್ರೆ ಹತ್ತು ಮೈನಸ್ ಸ್ಕ್ವೇರ್ ಬರಿಬೋದು. ಅರ್ಥ ಆಯ್ತಾ? ಉತ್ತರ ಬರಿ 1.85 10^-2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.